ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಯಮಕನ ಮರಡಿ ಉಪ ತಹಶೀಲ್ದಾರ್ ಕಚೇರಿ ಸುತ್ತಲೂ ಸ್ವಚ್ಛತೆಯ ಕಾರ್ಯ ಸಿಬ್ಬಂದಿಯಿಂದ. ಯಮಕನ ಮರಡಿ ಕೊರೋನಾ ವೈರಸ್ ಎರಡನೇ ಅಲೆ ಆರಂಭವಾದ ಹಿನ್ನೆಲೆಯಲ್ಲಿ ಹುಕ್ಕೇರಿ ತಾಲೂಕಿನ ಅಧಿಕಾರಿಗಳ ಆದೇಶದ ಪ್ರಕಾರ ಯಮಕನ ಮರಡಿ ಉಪ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿರುವ ಚರಂಡಿಯನ್ನು ಹಾಗೂ ಇದರ ಪಕ್ಕದ ಗೋಡೆ ಹಿಂದೆ ಕಸ ಕಟ್ಟಿರುವ ಕಚೇರಿ ಹಿಂಬದಿಯ ಎಲ್ಲಗಳಿಂದ ಹಾಳು ಪೊಲೀಸ್ ಬಾಯಿಗೆ ಮಾಸ್ಕ್ ಹಾಕಿಕೊಂಡು ಸಣ್ಣಕ್ಕೆ ಬುಟ್ಟಿ ತೆಗೆದುಕೊಂಡು ಕಚೇರಿಯ ಸುತ್ತಲೂ ಅಸ್ವಚ್ಛತೆಯನ್ನು ಇಚ್ಛಾಶಕ್ತಿ ಮೇರೆಗೆ ಸ್ವಚ್ಛ ಮಾಡಿದರು. ಉಪತಹಶೀಲ್ದಾರ್ ಎಸ್ಜೆ ಸಾಳುಂಕೆ ಮಾತನಾಡಿ, ಈ ರೀತಿ ಪ್ರತಿಯೊಂದು ಕಾರ್ಯಾಲಯದ ಅಧಿಕಾರಿಗಳು ತಮ್ಮ ಕಚೇರಿ ಸ್ವಚ್ಛತೆ ಬಗ್ಗೆ ಅರಿವು ಬಂದರೆ ಕಚೇರಿಯಲ್ಲಿ ಯಾವುದೇ ಕೊರೋನಾ ವೈರಸ್ ಬರಲು ಸಾಧ್ಯವಿಲ್ಲ. ಇದನ್ನು ಗಮನಿಸಿ ಪಕ್ಕದ ಅಂಗಡಿಕಾರರು ಸ್ವಚ್ಛತೆಗೆ ಗಮನ ಹರಿಸುತ್ತಾರೆ. ತಮ್ಮ ಆರೋಗ್ಯ ತಮ್ಮಲ್ಲಿ ಇರಬೇಕಾದರೆ ತಾವು ವಾರಕ್ಕೆ ಒಮ್ಮೆಯಾದರೂ ಕಾರ್ಯಾಲಯ ಸ್ವಚ್ಛತೆ ಗಮನಿಸುತ್ತಾರೆ ಎಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಕಂದಾಯ ನಿರೀಕ್ಷಕರಾದ ಸಿ ಕೆ ಕಲಗಾಂಬರ್, ಟಿಪಿ ಮಣ್ಪತ್ತಿ, ಸಿ ಕೆ ಮಾಳೆಯರ್, ಸುಮಿ